ದಿವಂಗತ ಎಂ ವಿ ಕೃಷ್ಣಪ್ಪನವರು ನಮ್ಮನ್ನ ಅಗಲಿ 38 ವರ್ಷ ಆಯ್ತು. ಇವತ್ತು ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಊರು ಊರಲ್ಲೂ ಕೂಡ ಇವತ್ತು ರೂಟ್ ಬ್ಯಾಂಕ್ ಬರ್ತಾ ಇದೆ, ಬೆಳಗ್ಗೆ ಹಾಲು ಕಳಿಸ್ತಾ ಇದ್ದೇವೆ. ವಿಶೇಷವಾಗಿ ಹೆಣ್ಮಕ್ಳು ಎಲ್ಲ ರೀತಿಯ ಆಶ್ರಯವನ್ನು ಕಂಡುಕೊಂಡಂತಹ ಅನಾಥ ಹೆಣ್ಮಕ್ಳು ತಮ್ಮ ಮಕ್ಕಳನ್ನ ಸ್ವಾಭಿಮಾನದಿಂದ ಗೌರವದಿಂದ ಬೆಳೆಸಬೇಕಾಗಿದ್ದರೆ ತಮ್ಮ ಶೀಲವನ್ನ ಕಾಪಾಡಿಕೊಂಡು ಕುಟುಂಬವನ್ನ ನಡೆಸಿಕೊಂಡು ಹೋಗಬೇಕಾಗಿದ್ದರೆ ಬಹುಶಃ ಇದು ಬಿಟ್ಟು ಬೇರೆ ಯಾವ ಮಾರ್ಗವೂ ಇರಲಿಲ್ಲ. ಒಂದು ತಿಂಗಳಿಗೆ ಸರ್ಕಾರ ಕೊಡ್ತಕ್ಕಂತಹ 5 ರೂಪಾಯಿ ಪ್ರೋತ್ಸಾಹ ನೀಡಿದೆ ಶ್ರೀಮಾನ್ ಸಿದ್ದರಾಮಯ್ಯ ಅವರಿಂದಾಗಿ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ರೈತರಿಗೆ ಸೇರ್ತಕ್ಕಂತಹ ಹಣ ನಮ್ಮ ಕೋಲಾರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ವತಿಯಿಂದ 100 ಕೋಟಿ ರೂಪಾಯಿ ಒಂದು ತಿಂಗಳಿಗೆ. ದೊಡ್ಡ ದೊಡ್ಡ ಆರ್ಥಿಕ ತಜ್ಞರು, ಪ್ಯಾನಲ್ ಡಿಸ್ಕಷನ್ ಟೀಮ್ ಬರ್ತಕ್ಕಂಥವ್ರು, ಅರ್ಥ ಕ್ರಾಂತಿಯ ಬಗ್ಗೆ ಮಾತನಾಡ್ತಕ್ಕಂಥವ್ರು, ಹೇಗೆ ಆರ್ಥಿಕ ಸದೃಢತೆಯನ್ನ ಯಾವ ತಂತ್ರಗಾರಿಕೆ ಇಲ್ಲದೆ, ಅಕ್ಷರ ಜ್ಞಾನ ಇಲ್ಲದೆ, ಕೇವಲ ಪ್ರಾಮಾಣಿಕತೆ ಮಾತ್ರ ಇರ್ತಕ್ಕಂತಹ ಅತ್ಯಂತ ಕೆಲಸದ ಜನರ ಕೈಯಲ್ಲಿ ಈ ಆರ್ಥಿಕ ಉತ್ಪನ್ನತೆಯನ್ನ ಮಾಡಿಸಿದ್ದಾರೆ. ಇದು ಬಹುಶಃ ಯಾರು ಗಮನಿಸ್ತಾ ಇಲ್ಲ. 1 ವರ್ಷಕ್ಕೆ 1,300 ಕೋಟಿ ರೂಪಾಯಿಗಳನ್ನ ನಾವು ಬಂಡವಾಳ ಮಾಡ್ತೀವಿ. ಬಿಎಂಎಲ್ ಪೌಲ್ಟ್ರಿ ಉಳಿದ ಎಲ್ಲ ವಿಧಾನ ಹೇಳಿದ್ರೆ ನಿಮಗೂ ಬೇಸರ. ಸ್ವಾತಂತ್ರ್ಯ ಪೂರ್ವದಲ್ಲಿ ತನ್ನ ಶರೀರದ ಮೇಲೆ ಯಾವ ವಿಧವಾದಂತಹ ಲಂಕೆ ಇಟ್ಕೊಳ್ಳದೆ ಶರೀರದ ಅರ್ಪಣೆಗೆ ತಯಾರಾಗ್ತಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತ ಹೇಳಿ ಎಲ್ಲ ಬಗೆಯ ಹೋರಾಟಕ್ಕೆ ಸಿದ್ಧರಾಗ್ತಾರೆ. ಸ್ವಾತಂತ್ರ್ಯ ಬಂದು ಜವಾಬ್ದಾರಿಯ ಹೊಣೆ ಬಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಂದಾಗ ಒಬ್ಬ ಮಂತ್ರಿಯಾಗಿ ನಮ್ಮ ಜನ 300 ವರ್ಷಕ್ಕೆ ಹೇಗೆ ಬರ್ತಬೇಕು ಅಂತ ಆಲೋಚನೆ ಮಾಡ್ತಾರೆ. ಆದ್ರಿಂದ ಅವರೊಬ್ಬ ದಾರ್ಶನಿಕ ಅಂತ ನಾನು ಹೇಳ್ತೇನೆ. ನಮಗೆ ಇವತ್ತಿನ ಪೀಳಿಗೆಯ ರಾಜಕಾರಣಿಗಳಿಗೆ ಒಂದು 10 ನಿಮಿಷ ಅವರನ್ನು ನಾವು ನೆನಪು ಮಾಡಿಕೊಂಡ್ರೆ ನಾವು ಹೇಗೆ ನಡೆಯಬಹುದು ಅಂತಕ್ಕಂಥ ಒಂದು ಆಲೋಚನೆ ಬರುತ್ತೆ. ದೇಶ ಚೆನ್ನಾಗಿರುತ್ತೆ. ಅವ್ರು ಏನೆಲ್ಲ ಆಗಬಹುದಾಗಿತ್ತು, ಏನು ಆಗಲಿಲ್ಲ, ಇದೆಲ್ಲ ಕಳೆದೋಗ್ತದೆ. ನಮ್ಮ ಮನೆಯಲ್ಲಿ ನಮಗೆ ಬೇಕಾದವರೊಬ್ರು ಗತಿಸಿ ಹೋದ್ರೆ ಕುಟುಂಬದ ಸದಸ್ಯರು ನಾವು ರೋದನ ಮಾಡ್ತೇವೆ, ಅಂತ್ಯಕ್ರಿಯೆ ಮಾಡ್ತೇವೆ, ವೈಕುಂಠ ಮಾಡ್ತೇವೆ. ಆದ್ರೆ ಇಂಥ ಮಹಾನುಭಾವ ಇಡೀ ರಾಜ್ಯದ ಜನರ ಬದುಕನ್ನೇ ರೂಪಿಸುವ ಪುಣ್ಯ. ಯಾರು ಆಡಬೇಕು, ಯಾರು ಅಂತ್ಯಕ್ರಿಯೆ ಮಾಡಬೇಕು, ಯಾರು ವೈಕುಂಠ ಮಾಡಬೇಕು, ಅದೆಲ್ಲರ ಬದಲಿಗಾಗಿ ಈ ಒಂದು ಈ ವೈಕುಂಠವನ್ನು ನಾವು ಏರ್ಪಾಟು ಮಾಡಿದ್ದೇವೆ. ಅಮ್ಮನಿಗೆ 92 ವರ್ಷ. ಏನಾಗಬೇಕಾಗಿದೆ ಅವರಿಗೀಗ? ನಾನು ಇಂತಹ ಒಂದು ಜೊತೆಗೆ ಬದುಕನ್ನು ನಡೆಸಿದೆ. ನನ್ನ ಗಂಡ, ನನ್ನ ಯಜಮಾನರು, ನನ್ನ ಎಂಬಿಕೆಯವರು ಇಷ್ಟೊಂದು ಉಪಯುಕ್ತವಾದ ಕೆಲಸ ಮಾಡಿದ್ದಾರೆ. ಈ ಸಮಾಜ ಇವತ್ತು ಕೃತಜ್ಞತೆಯಿಂದ ಅವರನ್ನು ನೆನಪು ಮಾಡಿಕೊಳ್ತಾ ಇದೆ ಅಂತಕ್ಕಂಥದ್ದೇ ಅವ್ರಿಗೆ ನೆಮ್ಮದಿಯಾಗಿ ನಿರೂಪಿಸಿಕೊಡೋದಕ್ಕೆ ಅವಕಾಶ ಕೊಡುತ್ತೆ. ನಾವು ಅಮ್ಮ ಈ ದಿವಸ ಈ ಜಿಲ್ಲೆಯ ಜನ, 2 ಜಿಲ್ಲೆಯ ಜನ, ಅಖಂಡ ಕೋಲಾರ ಜಿಲ್ಲೆಯ ಜನ ಋಣ ತೀರಿಸಿಕೊಳ್ಳೋದಕ್ಕೆ ನಿಮ್ಮ ಸಮಯದಲ್ಲಿ ನಾವು ಇವತ್ತು ಸೇರಿದ್ದೇವೆ. ಹೆಚ್ಚು ಮಾತನಾಡಬೇಕಾದ ಅಗತ್ಯ ಇಲ್ಲ. ಸ್ವಯಂ ಶಿಸ್ತಿನಿಂದ ಮೂಡಿರ್ತಕ್ಕಂತಹ ಒಂದು ಸಾರ್ವಜನಿಕ ಕಾರ್ಯಕ್ರಮ ಈಗ ಆಗ್ಬೇಕು ಅಂತ ಹೇಳಿ ಅನೇಕ ನಿರ್ಬಂಧಗಳನ್ನು ನಮಗೆ ನಾವೇ ಹೇಳ್ಕೊಂಡಿದ್ದೇವೆ. ಸಾರ್ವಜನಿಕ ಕಾರ್ಯಕ್ರಮಗಳು, ಸಾರ್ವಜನಿಕ ಮುಖಂಡರು, ಸಾರ್ವಜನಿಕ ಸಭೆಗಳು ತನ್ನ ಘನತೆಯನ್ನ ಗಾಂಭೀರ್ಯವನ್ನು ಕಳೆದುಕೊಳ್ತಕ್ಕಂಥ ಈ ದಿನಗಳಲ್ಲಿ ಪುನಃ ಅದಕ್ಕೆ ಮೆರುಗು ಕೊಡಿಸಬೇಕು, ಘನತೆಯನ್ನು ಹುಟ್ಟಿಸಬೇಕು ಅಂತ ಹೇಳಿ ಈ ನಿರ್ಬಂಧಗಳನ್ನು ಹಾಕಿಕೊಂಡಿದ್ದೇವೆ. ಹೊರತು ಮತ್ತೆ ಯಾವ ಉದ್ದೇಶ ನಾನು ಅಲ್ಲ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರೆ, ಆಕಾಶಾತ್ಮತಿತ್ವಯಂ ಗತಾಗತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗತಿ. ಆಕಾಶದಿಂದ ಬೀಳ್ತಕ್ಕಂಥ ಒಂದೊಂದು ಹನಿಯೂ ಸಹ
ಹಳ್ಳವಾಗಿ ಕೆರೆಯಾಗಿ ನದಿಯಾಗಿ ಸಾಗರವಾಗಿ ಎಲ್ಲ ಜಾತಿ ಸಮೂಹಗಳ ವರ್ಗಗಳ ಜನರ ಹೃದಯಾಂತರಾಳದಿಂದ ಮೂಡಿ ಬರ್ತಕ್ಕಂತಹ ಪ್ರಣಾಮಗಳು ಶ್ರೀ ಎಂ ವಿ ಕೃಷ್ಣಪ್ಪನವರ ಪಾದಗಳಿಗೆ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ದೇವೇಗೌಡರಿಗೆ ಸ್ವತಃ ಕರೆಯಲು ನಾನು ಹೋಗಿದ್ದೆ. ಮೊನ್ನೆ ದಿವಸ ಬಾತ್ರೂಮ್ ಅಲ್ಲಿ ಸ್ವಲ್ಪ ತೊಂದರೆ ಆಗಿ ತೊಡೆಗೆ ಅವರೊಂದು ಬ್ಯಾಂಡೇಜ್ ಹಾಕೊಂಡಿದ್ದು ತೋರಿಸಿದ್ರು ನನಗೆ, ಪಾದ ಬಾತ್ಕೊಂಡಿದ್ದು. ನಿಮ್ಮ ಆಶೀರ್ವಾದ ನಮಗಿರಲಿ, ನಾವ್ಯಾರು ಅಲ್ಲಿಂದ ಭಾವಿಸೋದಿಲ್ಲ, ಸಂದೇಶ ಕಳಿಸ್ತೇನೆ ರಮೇಶ್ ಅವರು, ಸಂತೋಷ ಕಳಿಸ್ಕೊಡಿ ಅಂತ ಹೇಳಿದೆ. ಅವರು ಶೀಘ್ರ ಗುಣಮುಖರಾಗಲೆಂದು ಆರಾಧಿಸ್ತೇನೆ. ಎಸ್ ಎಂ ಕೃಷ್ಣರಾವ್ ಅವರು ಅವ್ರ ಎದುರಿಗೆ ನಿಲ್ಲುವ ಯೋಗ್ಯತೆ ನಮಗಿಲ್ಲ. ಅವರ ಅನುಭವ, ಅವರು ನೋಡಿದ ರಾಜಕಾರಣ, ಅವರ ತಿಳುವಳಿಕೆ ನಾವು ಬಹಳ ಆಗ್ಬರು. ನಾನು ಮೊದಲು ಫೋನ್ನಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ, ಬಹಳ ನಗಂತ ಮಾತಾಡ್ತಕ್ಕಂಥ ಒಂದು ಸ್ವಭಾವ. ನೀವು ಯಾವತ್ತ ಎದುರು ಬರ್ತೀರಿ ರಮೇಶ್ ಕೃಷ್ಣಪ್ಪನವ್ರಲ್ಲಿ ಬಹಳ ಆಶ್ಚರ್ಯರಾಗಿದ್ದರು ಅಂತ ಹೇಳಿದರು. ಭೇಟಿಗೆ ಅವಕಾಶ ಕೇಳಿದ್ರೆ ಹೋಗಿ ಸ್ವಲ್ಪ ಕೂತು ಮಾತನಾಡಿದ್ರು. ಎಲ್ಲರಿಗಿಂತ ಮೊದಲು ಅವರಿಗೆ ಬಂದರು. ಎಂ ವಿ ಕೃಷ್ಣಪ್ಪನವರು ರಾಜ್ಯದ ಕಂದಾಯ ಮಂತ್ರಿಗಳಾಗಿದ್ದಾಗ ಮೊದಲನೇ ಬಾರಿ 62ನೇ ಇಸ್ವಿಯಲ್ಲಿ ಎಸ್ ಎಂ ಕೃಷ್ಣ ಅವರು ರಾಜ್ಯ ವಿಧಾನಸಭೆಗೆ ಕಾಲಿಡ್ತಾರೆ. ನಂತರದ ದಿನಗಳಲ್ಲಿ ಒಟ್ಟಿಗೆ ಇಬ್ಬರು ಸಂಸತ್ತಿನ ಸದಸ್ಯರಾಗಿದ್ದಾರೆ. ಸಿದ್ದರಾಮಯ್ಯ ಅವರ ನನಗೆ ಸಲಿಗೆ ನಾಯಕರು ಅಂತ ಎಲ್ಲ ಸಂಬೋಧನೆ ಮಾಡ್ತಾರೆ ನಿಜ, ಆದರೆ ಸ್ವಾತಂತ್ರ್ಯ ಬೇರೆ ಯಾವ್ಯಾವುದೋ ಕಾರ್ಯಕ್ರಮ ಅಂದರು ಏನು ಸಾಧ್ಯ ಇಲ್ಲ, ಬರಲೇಬೇಕು ಅಂತ ಹೇಳಿದೆ. ಏನಪ್ಪ ನೀನು ಹಿಂದ್ರೆ ಬಿಡೋದಿಲ್ಲ ಅಂತ ಹೇಳಿದೆ. ನನಗೆ ಗೊತ್ತು ನಾನು ಹೆಚ್ಚು ಕೇಳಿದ್ರೆ ಅವ್ರು ನಂಗೆ ಇಲ್ಲ ಅಂತ ಹೇಳೋದಿಲ್ಲ. ನಮ್ಗೆ ಕೃಷ್ಣ ಅವ್ರು ಎತ್ತಿ ನೋಡೋದು ಹೇಳೋದು ಮಾತ್ರ ಕೆಸಿ ವ್ಯಾಲಿ ಸ್ವಲ್ಪ ಮಾತ್ರನೇ ಬರುವ ಅಧಿವೇಶನದಲ್ಲಿ ಭೂಸ್ವಾಧೀನ ಕಾಯ್ದೆಗೆ ತಿದ್ದುಪಡಿ ತರ್ತಾ ಇದ್ದೇವೆ. ಎತ್ತಿನ ಹೊಣೆಯನ್ನ 9 ತಿಂಗಳು ಮೊದಲೇ ಅನುಷ್ಠಾನ ಕೊಡಿಸ್ತೇವೆ. 13,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀನಿ ನಮಗೆ. ನಮಗೆ ಯೂನಿವರ್ಸಿಟಿ ಕೊಟ್ರಿ, ಕೆಸಿ ವ್ಯಾಲಿ ಕೊಟ್ಟಿದ್ದೀರಿ, ಎತ್ತಿನ ಹೊಣೆ ಕೊಟ್ಟಿದ್ದೀರಿ, ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಿಗೆ ಬಡ್ಡಿ ಇಲ್ಲದೆ ಸಾಲ ಕೊಟ್ಟಿದ್ದೀರಿ. ನಾವು ಯಾವ್ದು ಕೇಳಿಲ್ಲ, ಯಾರ್ಯಾರು ಇರಬೇಕು ಎಂ ವಿ ಕೃಷ್ಣಪ್ಪನವ್ರನ್ನ ಸ್ಮರಿಸಿಕೊಳ್ಳುವಾಗ ಅಂತ ನಾವು ಯೋಚನೆ ಮಾಡಿದಾಗ ನಾನೇ ನಿರ್ಣಯ ಮಾಡಿ ಹೇಳಿದೆ. ಅವರ ಜೊತೆ ಸಹಪಾಠಿಗಳಾಗಿದ್ದವರು, ಸಂಗಾತಿಗಳಾಗಿದ್ದವರು, ಸಹೋದ್ಯೋಗಿಗಳಾಗಿದ್ದವರು ಎಸ್ ಎಂ ಕೃಷ್ಣ ಸಾಹೇಬರು, ರಾಜ್ಯದ ಹಿರಿಯ ಮುಖಂಡರು, ದೇವೇಗೌಡರು, ನಮ್ಮ ಜಿಲ್ಲೆಗೆ ಕೊಡುಗೆ ನೀಡಿದ ಸಿದ್ದರಾಮಯ್ಯ 3 ಜನ ಸಾಕು ಅಂತ ಎಲ್ಲರೂ ಅದಕ್ಕೆ ಕೇಳ್ಕೊಂಡು ನಮ್ಮ ಮನಸ್ಸು ತುಂಬಿದೆ. ಎಲ್ಲ ವಿಚಾರಗಳಲ್ಲಿ ನಾವೆಲ್ಲರೂ ಸಹಕರಿಸಿದ್ದೀರಿ. ಇನ್ನು ಅವ್ರ ಕುಟುಂಬದವ್ರ ಕಡೆಯಿಂದ ಮಾತಾಡಿದ್ರೆ ಎಸ್ ಎಂ ಕೃಷ್ಣ ಸಾಹೇಬರು ಮಾತ್ರ ಕೇಳಬೇಕು ಅಂತ ಅತ್ಯಂತ ಉತ್ಸಾಹದಿಂದ ನಾನಿದ್ದೇನೆ. ಸಿದ್ದರಾಮಯ್ಯವ್ರ ಮಾತುಗಳನ್ನು ಕೇಳ್ತಾನೆ ಇರ್ತೀವಿ, ಮುಂದುವರಿಸಿಕೊಡ್ತೇವೆ. ಬಹಳ ವರ್ಷಗಳ ಕಾಲ ಕೇಳಬೇಕಾಗಿದೆ ಅವ್ರ ಮಾತು. ಪುನಃ ಅಸೆಂಬ್ಲಿ ಮೇಲೆ ಪ್ರಾರಂಭ. ಎಂ ವಿ ಕೃಷ್ಣಪ್ಪನವರ ಕುಟುಂಬದ ಪರವಾಗಿ ಅವರು ಮಾತನಾಡ್ತಾರೆ. ಮಧ್ಯದಲ್ಲಿ ಎಂ ವಿ ಕೃಷ್ಣಪ್ಪನವರನ್ನು ಗುರುತು ಹಾಡುಗಳನ್ನು